ಇಂದು ನಾನು ಕೊನೆಯ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆಂದು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಎಲ್ಲಾ ನೋಟೇಶನ್ಸ್ ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡಿ ಮತ್ತು ಪ್ರಕ್ರಿಯೆಯಲ್ಲಿ ನಾನು ನಿಧಾನವಾಗಿ ಆಪರೇಟರ್ಗಳ ಆಧಾರದ ಬಗ್ಗೆ ತಿಳಿಸುತ್ತೇನೆ. ಮೊಮೆಂಟಮ್ ಆಪರೇಟರ್ಗೆ ಡಿಫರೆನ್ಷಿಯಲ್ ಆಪರೇಟರ್ ಪ್ರಾತಿನಿಧ್ಯವನ್ನು ನೀಡಬಹುದು ಎಂದು ನಿಮ್ಮ ಮೊದಲನೇ ಕೋರ್ಸ್ನಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಮೊಮೆಂಟಮ್ ಎಲ್ಲಾ ಗಮನಿಸಬಹುದಾದಗಳನ್ನು ಆಪರೇಟರ್ಗಳಾಗಿ ಬರೆಯಬಹುದು. ನಾವು ಲೀನಿಯರ್ ವೆಕ್ಟರ್ ಸ್ಪೇಸ್ ಅಲ್ಲಿ ಒಂದು ಬೇಸಿಸ್ ಸೆಟ್ ಬರೆಯಲು ಬಯಸಿದಂತೆಯೇ ನಾವು ನೋಡಲು ಮಾತ್ರ ಬಯಸುತ್ತೇವೆ. ಆಪರೇಟರ್ಗೆ ಆಧಾರ ಯಾವುದು ಎಂದು ನೋಡಲು ನಾವು ಬಯಸುತ್ತೇವೆ. ಅದು ಮುಖ್ಯ ವಿಷಯ. ಮತ್ತು ಕೊನೆಯ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಕ್ವಾಂಟಮ್ ಮೆಕ್ಯಾನಿಕಲ್ ಸಿಸ್ಟಮ್ನ ಸ್ಟೇಟ್ ಅನ್ನು ಈ ಹಿಂದೆ ಫೈ ಎಂದು ಔಪಚಾರಿಕವಾಗಿ ಸೂಚಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಫೈ ಟೈಮ್ನಲ್ಲಿ ವಿಕಾಸವನ್ನು ಹೊಂದಿದೆ. ಆದ್ದರಿಂದ ನಾವು ಫೈ ಟೈಮ್ ಫಂಕ್ಷನ್ ಎನ್ನುತ್ತೇವೆ. ಇದು ಸಿಸ್ಟಮ್ ಸ್ಟೇಟ್ ಮತ್ತು ಈ ಕೋನೀಯ ಬ್ರಾಕೆಟ್ ಅನ್ನು ಕೆಟ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಸ್ಟೇಟ್, ನಾನು ಈ ಸ್ಟೇಟ್ ಅನ್ನು ನೀಡಿದ ನಂತರ ಈ ಸಿಸ್ಟಮ್ ಎಲ್ಲಿದೆ, ಸಿಸ್ಟಮ್ನ ಸ್ಟೇಟ್ ಎಂದರೇನು ಎಂಬ ಎಲ್ಲ ಈ ಮಾಹಿತಿಯನ್ನು ಒಳಗೊಂಡಿರಬೇಕು ಎಂದು ಹೇಳಬಹುದು. ಪಾರ್ಟಿಕಲ್ ಎನರ್ಜಿ ಏನು, ಎಲ್ಲಿದೆ, ಎಲ್ಲ ರೀತಿಯ ಮಾಹಿತಿಯನ್ನು ಈ ಬ್ರಾಕೆಟ್ ಕೆಟ್ ಹೊಂದಿದೆ. ಅದು ಫೈ ಸ್ಟೇಟ್ ಅನ್ನು ಹೊಂದಿದೆ. ಮತ್ತು ನಾವು ಸ್ಪ್ಯಾನ್ ಕುರಿತು ಮಾತನಾಡಿದ್ದೇವೆ. ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡಬಹುದು ಮತ್ತು ನೀವು ಸಹ ಸ್ಪ್ಯಾನ್ ಮಾಡಬಹುದು, ಅವು ಲೀನಿಯರ್ ಇಂಡಿಪೆಂಡೆಂಟ್ ಆಗಿರುವಂತೆ. ನೀವು ಒಂದು ವೇಳೆ ಎರಡನ್ನೂ ಹೊಂದಿದ್ದರೆ, ಅವು ಸ್ಪೇಸ್ ಅನ್ನು ಮತ್ತು ಲೀನಿಯರ್ ಇಂಡಿಪೆಂಡೆಂಟ್ ಅನ್ನು ಸ್ಪ್ಯಾನ್ ಮಾಡಿದ್ದರೆ, ಆ ಸಂಪರ್ಕವನ್ನು ನಾವು ಮೂಲ ಸೆಟ್ ಎನ್ನುತ್ತೇವೆ. ಈ ವೆಕ್ಟರ್ ಸ್ಪೇಸ್ಗೆ ಮತ್ತು ವೆಕ್ಟರ್ ಸ್ಟೇಟ್ನ ಡೈಮೆನ್ಷನ್ ವ್ಯಾಖ್ಯಾನಿಸುವ ಮೂಲ ಸೆಟ್ನಲ್ಲಿ ಸ್ಥಿತಿಯ ಸಂಖ್ಯೆ. ಉದಾಹರಣೆಗೆ, ನಾವು ಮೂರು ಡೈಮೆನ್ಷನಲ್ ಸ್ಪೇಸ್ ನೋಡುತ್ತಿದ್ದೇವೆ, ಆದರೆ ನೀವು ಅದನ್ನು ಸಾಮಾನ್ಯವಾಗಿ ಅಬ್ಸ್ಟ್ರಾಕ್ಟ್ ಸ್ಪೇಸ್ ನಲ್ಲಿಯೂ ಮಾಡಬಹುದು. ನಂತರ ನಾವು ಡ್ಯುಯಲ್ ವೆಕ್ಟರ್ ಸ್ಪೇಸ್ ಇದೆ ಎಂದು ಹೇಳಿದ್ದೇವೆ. ಅದು ವಿಟಿಲ್ಡೆ ಸ್ಥಿತಿಯಲ್ಲಿ ಅದನ್ನು ವಿಭಿನ್ನ ಕೋನೀಯ ಬ್ರಾಕೆಟ್ಗಳಿಂದ ನೀಡಲಾಗುತ್ತದೆ ಮತ್ತು ಅವುಗಳನ್ನು ಬ್ರಾ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇದು ಡಿರಾಕ್ ಬ್ರಾಕೆಟ್ ನೊಟೇಶನ್ ಆಗಿದೆ. ಅದನ್ನು ನಾವು ಪ್ರತ್ಯೇಕವಾಗಿ ಅನುಸರಿಸಲಿದ್ದೇವೆ. ಮತ್ತು ಈ ಡ್ಯುಯಲ್ ವೆಕ್ಟರ್ಗಳು ನಿಮಗೆ ಯಾಕೆ ಬೇಕು? ನೀವು ಈ ಡ್ಯುಯಲ್ ವೆಕ್ಟರ್ಗಳನ್ನು ಹೊಂದಿದ್ದರೆ ಸಾಂಪ್ರದಾಯಿಕ ಮೂರು ಡೈಮೆನ್ಷನಲ್ ಸ್ಪೇಸ್ನಲ್ಲಿ ತೆಗೆದುಕೊಳ್ಳುವ ಮೂಲಕ ಸ್ಕೇಲಾರ್ಗಳನ್ನು ನಿರ್ಧರಿಸಬಹುದು. ನೀವು ಡಾಟ್ ಪ್ರಾಡಕ್ಟ್ ಬಗ್ಗೆ ಹೇಳಬಹುದಿತ್ತು. ಇಲ್ಲಿ ನಾವು ಇದನ್ನು ಆಂತರಿಕ ಪ್ರಾಡಕ್ಟ್ ಆಗಿ ಹೇಳುತ್ತೇವೆ. ಆದ್ದರಿಂದ ಇಂದು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ದೊಂದಿಗೆ ಸೀಮಿತಗೊಳಿಸಬಹುದು. ಆದ್ದರಿಂದ ಈ ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಜಾಗದಲ್ಲಿ ನಾವು ನಮ್ಮನ್ನು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಸೀಮಿತಗೊಳಿಸಬಹುದು. ಈ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ನಲ್ಲಿ ಫೈ ಅನ್ನು ನೀವು ಕೆಟ್ ಇಂದ ಪ್ರತಿನಿಧಿಸಬಹುದು. ಕೆಟ್ ಎ ಕಾಲಂ ಅನ್ನು ವೆಕ್ಟರ್ ಇಂದ ಪ್ರತಿನಿಧಿಸಬಹುದು. ಆದ್ದರಿಂದ ನೀವು ಕಾಲಂ ವೆಕ್ಟರ್ನಿಂದ ಕೆಟ್ ಅನ್ನು ಪ್ರತಿನಿಧಿಸಬಹುದು. ಕಾಲಂ ವೆಕ್ಟರ್ ಎನ್ ಘಟಕಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಎನ್ ಮೂರು ಕೆ ಈಕ್ವಲ್ ಅದು ಮೂರು ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ನಾವು ನೋಡಿದ ಅಂಶಗಳಿಗೆ ಸಮಾನವಾಗಿರುತ್ತದೆ. ಆದರೆ ನೀವು ಅಮೂರ್ತ ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಹೊಂದಿರಬಹುದು, ಅಲ್ಲಿ ಎನ್ ಫೈನೈಟ್. ಅಂತೆಯೇ ನಾವು ಈ ಡ್ಯುಯಲ್ ಕೆಟ್ ಅನ್ನು ಬ್ರಾ ಎಂದು ಮತ್ತು ಇನ್ನೂ ಕೆಲವು ಸ್ಟೇಟ್ ಅನ್ನು ರೋ ವೆಕ್ಟರ್ ಇಂದ ಸೂಚಿಸಲಾಗುತ್ತದೆ. ಎನ್ ಘಟಕಗಳಲ್ಲಿನ ನಮೂದುಗಳು ಎಕ್ಸ್ ಒಂದು ಇಂದ ಎಕ್ಸ್ ಎನ್ ಕೆಲವು ರೀತಿಯ ಎನ್ ಟುಪಲ್ ಎಂದು ಭಾವಿಸೋಣ. ಎಕ್ಸ್ ಒಂದು ಎಕ್ಸ್ ಎನ್ ರಿಯಲ್ ಆಗಿರಬಹುದು. ಅದು ರಿಯಲ್ ವೆಕ್ಟರ್ ಸ್ಪೇಸ್ ಆಗಿದ್ದರೆ ಅದು ಸಂಕೀರ್ಣ ವೆಕ್ಟರ್ ಸ್ಪೇಸ್ ಆಗಿದ್ದರೆ ಅದು ಸಂಕೀರ್ಣವಾಗಬಹುದು. ಆದ್ದರಿಂದ ಈ ಎರಡು ಸ್ಥಿತಿಗಳಿಂದ ನಾನು ವೆಕ್ಟರ್ ಸ್ಪೇಸ್ ಮತ್ತು ಡ್ಯುಯಲ್ ವೆಕ್ಟರ್ ಸ್ಪೇಸ್ ಅಲ್ಲಿ ನೀಡಿದ್ದೇನೆ. ನೀವು ಆಂತರಿಕ ಪ್ರಾಡಕ್ಟ್ ಕಾಣಬಹುದು. ಆಂತರಿಕ ಪ್ರಾಡಕ್ಟ್ ಯಾವುದು? ರೋ ವೆಕ್ಟರ್ನಲ್ಲಿನ ಕಾಲಂ ವೆಕ್ಟರ್ನ ಪ್ರಾತಿನಿಧ್ಯಗಳಲ್ಲಿ ಇದು ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ಮ್ಯಾಟ್ರಿಸಸ್ ಥಿಯರಿ. ನೀವು ಮಾಡಿದ ಕಾಲಂನೊಂದಿಗೆ ಒಂದು ರೋ ಗುಣಿಸುವುದನ್ನು ಮಾಡಿದ್ದೀರಿ. ಒಂದು ರೋ ಒಂದು ಕಾಲಂ ಅನ್ನು ಗುಣಿಸಿದರೆ ನಿಮಗೆ ಸ್ಕೇಲ್ ನೀಡುತ್ತದೆ. ಆದ್ದರಿಂದ ರೋ ಕಾಲಂ ಅನ್ನು ಗುಣಿಸುವುದನ್ನು ಆಂತರಿಕ ಪ್ರಾಡಕ್ಟಿಂದ ನೀಡಲಾಗಿದೆ ಮತ್ತು ಅದು ಸ್ಕೇಲ್. ಮತ್ತು ಅದು ನಮಗೆ ಕೇಳಬಹುದಾದ ಮುಂದಿನ ಪ್ರಶ್ನೆಯಾಗಿದೆ. ನೀವು ಈ ಶೈಲಿಯಲ್ಲಿ ಎರಡು ಸ್ಥಿತಿಗಳನ್ನು ಬರೆದರೆ ಎರಡನೇ ಲೈನ್ ಏನು, ಅಂದರೆ ಕಾಲಂ ರೋ ಅನ್ನು ಗುಣಿಸುತ್ತದೆ.
ನೀವು ಒಂದು ರೋ ಅನ್ನು ಗುಣಿಸುವ ಕಾಲಂ ಮಾಡಿದ್ದೀರಿ. ಅದು ನಿಮಗೆ ಏನು ನೀಡುತ್ತದೆ? ಅದು ನಿಮಗೆ ಎನ್ ಎಕ್ಸ್ ಎನ್ ಮ್ಯಾಟ್ರಿಸಸ್ ನೀಡುತ್ತದೆ. ಆದ್ದರಿಂದ ಇದು ಅನುಮತಿಸಲಾದ ಆಪರೇಷನ್, ಆದರೆ ಇದು ಸ್ಕೇಲಾರೆ ಅನ್ನು ನೀಡುವುದಿಲ್ಲ, ಆದರೆ ಇದು ಮ್ಯಾಟ್ರಿಕ್ಸ್ ನೀಡುತ್ತದೆ. ನೀವು ಕಾಲಂ ವೆಕ್ಟರ್ ಮತ್ತು ಡ್ಯುಯಲ್ ವೆಕ್ಟರ್ಗಳಿಂದ ಎ ಸ್ಥಿತಿಗಳನ್ನು ಪ್ರತಿನಿಧಿಸಿದರೆ ಆಂತರಿಕ ಪ್ರಾಡಕ್ಟ್ ಸ್ಕೇಲಾರ್ ಆಗಿದೆ. ಈ ಕೋನೀಯ ಬ್ರಾಕೆಟ್ ಅನ್ನು ನಾವು ಹೊರಗಿನ ಪ್ರಾಡಕ್ಟ್ ಎನ್ನುತ್ತೇವೆ. ಮೊದಲು ನಾವು ಹಿಂದಿನ ಒಂದು ಆಂತರಿಕ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ. ಈ ಕೋನೀಯ ಬ್ರಾಕೆಟ್ ಅನ್ನು ನಾವು ಹೊರಗಿನ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ. ಹೊರಗಿನ ಪ್ರಾಡಕ್ಟ್ ಈ ಸ್ಕೇಲಾರ್ ಅನ್ನು ನಿಮಗೆ ನೀಡುವುದಿಲ್ಲ, ಆದರೆ ಅದು ಮ್ಯಾಟ್ರಿಕ್ಸ್ ಆಗಿದೆ. ವೆಕ್ಟರ್ ಸ್ಪೇಸ್ ಫೈನೈಟ್ ಡೈಮೆನ್ಷನಲ್ ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಆಗಿದ್ದರೆ ಅದು ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ. ಆದ್ದರಿಂದ ಡಿರಾಕ್ ನೊಟೇಷನ್ ಅಲ್ಲಿ ಹೊರಗಿನ ಪ್ರಾಡಕ್ಟ್ ಆಪರೇಟರ್ನಂತೆ ಪರಿಗಣಿಸಬಹುದು ಮತ್ತು ಅದನ್ನು ಎನ್ ಕ್ರಾಸ್ ಎನ್ ಮತ್ತು ಮ್ಯಾಟ್ರಿಸಸ್ ಪ್ರಾತಿನಿಧ್ಯದಿಂದ ಪ್ರತಿನಿಧಿಸಬಹುದು, ಎಂದರೆ ಅದು ಯಾವುದಕ್ಕಾದರೂ ಬಣ್ಣ ಕೊಡುವಂತಿದೆ ಎಂದು ಭಾವಿಸೋಣ. ಆದ್ದರಿಂದ ನಾನು ಇದನ್ನು ನೀಲಿ ಬಣ್ಣದಿಂದ ಪ್ರತಿನಿಧಿಸುತ್ತೇನೆ, ನಾನು ಇದನ್ನು ಹಸಿರು ಬಣ್ಣದಿಂದ, ಸ್ವಲ್ಪ ಅದೇ ರೀತಿ. ಇದು ವಿಭಿನ್ನ ಬಣ್ಣಗಳು ಅಥವಾ ವಿಭಿನ್ನ ಉಡುಗೆಗಳಂತಿದೆ. ನೀವು ಈ ಆಪರೇಷನ್ ತಯಾರಿಸಬಹುದು. ಏಕತೆಯ ರೂಟ್ಸ್ ನೋಡಲು ನಾನು ಬಯಸುತ್ತೇನೆ ಎಂದು ಭಾವಿಸೋಣ. ನೀವೆಲ್ಲರೂ ಏಕತೆಯ ಕ್ಯೂಬ್ ರೂಟ್ಸ್ಗಳೊಂದಿಗೆ ಪರಿಚಿತರಾಗಿದ್ದೀರಿ. ಒಮೆಗಾ ಏಕದ ಕ್ಯೂಬ್ ರೂಟ್ ಆಗಿದ್ದು ಒಮೆಗಾ ಕ್ಯೂಬ್ ಒಂದು ಐಡೆಂಟಿಟಿ ಮತ್ತು ಒಂದು ಪ್ಲಸ್ ಒಮೆಗಾ ಸ್ಕ್ವೇರ್ಡ್ ಸೊನ್ನೆ ಆಗಿದೆ. ಒಮೆಗಾವನ್ನು 2x2 ಮ್ಯಾಟ್ರಿಕ್ಸ್ನಿಂದ ಪ್ರತಿನಿಧಿಸಬಹುದು. 2x2 ಮ್ಯಾಟ್ರಿಕ್ಸ್ನಿಂದ ಬರೆಯುವ ಮೂಲಕ ನೀವು ಆ ಒಮೆಗಾಗೆ ಒಂದು ಪೋಷಾಕನ್ನು ನೀಡಬಹುದು. 2x2 ಮ್ಯಾಟ್ರಿಕ್ಸ್ ಎಂದರೇನು? ಇದು ಒಂದು 20 ಡಿಗ್ರಿ ಕೋಸ್ 2π/3 ಸೈನ್ 2x3 ಇದರ ತಿರುಗುವಿಕೆಯಿಂದ ಮಾಡಬಹುದು. ಆದ್ದರಿಂದ ನಾವು ಇದನ್ನು ಪ್ರಾತಿನಿಧ್ಯ ಎಂದು ಕರೆಯುತ್ತೇವೆ. ಆದ್ದರಿಂದ ಒಮೆಗಾ ಕ್ಯೂಬ್ 1 ಮತ್ತು 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ 1 ಆಗಿರುತ್ತದೆ. ನಾನು ಒಂದು ಪ್ರಾತಿನಿಧ್ಯವನ್ನು 2π/3 ನ ಪವರಿ ಎಂದು ಸೂಚಿಸಬಹುದು. ಇದು ಒಂದು ಪ್ರಾತಿನಿಧ್ಯ. ಎರಡನೇ ಪ್ರಾತಿನಿಧ್ಯದಲ್ಲಿ ಒಮೆಗಾವನ್ನು 2x2 ಮ್ಯಾಟ್ರಿಕ್ಸ್ ಎಂದು ಬರೆಯಬಹುದು. ಕೊಸ್ 2π/3 ಸೈನ್ 2π/3 ಮೈನಸ್ ಸೈನ್ 2π/3 ಕೊಸ್ 2π/3. ಆದ್ದರಿಂದ ಇವನ್ನು ಪ್ರಾತಿನಿಧ್ಯಗಳು ಎಂದು ಕರೆಯಲಾಗುತ್ತದೆ. ಪ್ರಾತಿನಿಧ್ಯಗಳು ಏಕೆ? ಈ ಒಂದು ಬರೆದಿರುವುದು ಇಲ್ಲಿ ಎರಡೂ ಸಮೀಕರಣಗಳನ್ನು ಪೂರೈಸುತ್ತದೆ. ಅಂತೆಯೇ ಎರಡು ವಿಭಿನ್ನ ಪ್ರಾತಿನಿಧ್ಯ ಅಥವಾ ವಿಭಿನ್ನ ಪೋಷಕ ಆಗಿದ್ದು ಅದು ಆ ಎರಡು ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ. ಆದ್ದರಿಂದ ಕೆಲವು ಸಮೀಕರಣಗಳನ್ನು ನೀಡಲಾಗುತ್ತದೆ. ನೀವು ವಿಭಿನ್ನ ಪ್ರಾತಿನಿಧ್ಯಗಳನ್ನು ಬರೆಯಲು ಪ್ರಯತ್ನಿಸಬಹುದು ಮತ್ತು ಅದು ಆ ಷರತ್ತುಗಳನ್ನು ಪೂರೈಸುತ್ತದೆಯೇ ಎಂದು ನೋಡಬಹುದು. ಅದೇ ರೀತಿ ನಾನು ಬರೆಯುವ ಮೂಲ ಸಂಕ್ಷಿಪ್ತ ಸ್ಟೇಟ್ನ ಫೈ ಎನ್ ಸಾಲುಗಳು ಮತ್ತು ಒಂದು ಕಾಲಂನೊಂದಿಗೆ ಕಾಲಂ ವೆಕ್ಟರ್ನಂತೆ ಪ್ರಾತಿನಿಧ್ಯವನ್ನು ನೀಡುತ್ತಿದ್ದೇನೆ. ಅಂತೆಯೇ ಡ್ಯುಯಲ್ ವೆಕ್ಟರ್ಗಳ ಸ್ಪೇಸ್ನಲ್ಲಿ ಬ್ರಾ ವೆಕ್ಟರ್ ಅನ್ನು ರೋ ವೆಕ್ಟರ್ ಎಂದು ಕರೆಯಲಾಗುತ್ತದೆ. ಇದು ಒಂದು ಕಾಲಂ ಮತ್ತು ಎನ್ ರೋಗಳು ಇದು ನಡೆಯುತ್ತಿದೆ. ಆದ್ದರಿಂದ ನೀವು ಆಂತರಿಕ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡಾಗಲೆಲ್ಲ ಅದು ಒಂದು ಕ್ರಾಸ್ ಒಂದು ಎಲಿಮೆಂಟ್ ಆಗಿರುತ್ತದೆ. ನೀವು ಹೊರಗಿನ ಪ್ರಾಡಕ್ಟ್ ತೆಗೆದುಕೊಂಡರೆ ಆದ್ದರಿಂದ ಆಂತರಿಕ ಪ್ರಾಡಕ್ಟ್ 5x1 ಸಂಖ್ಯೆಯಾಗಿದ್ದು ವಾಸ್ತವವಾಗಿ ಒಂದು ಸಂಖ್ಯೆ ಜೊತೆಗೆ ಒಂದು ಕ್ರಾಸ್ ಒಂದು ಫೈ ಜೊತೆಗೆ ಫೈ ಒಂದು ಮ್ಯಾಟ್ರಿಕ್ಸ್ ಆಗುತ್ತದೆ. ಇದು ಎನ್ ಕ್ರಾಸ್ ಎನ್ ಆಗಿರುತ್ತದೆ. ಇದು ತುಂಬಾ ಸರಳವಾಗಿದೆ, ಆದರೆ ನೀವು ಎಡಗಡೆಯ ಸೈಡ್ ನೊಟೇಷನ್ ಬಳಸಲು ಪ್ರಾರಂಭಿಸಿದರೆ ನೀವು ಅನೇಕ ಅಮೂರ್ತ ಲೆಕ್ಕಾಚಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಸೊಗಸಾಗಿ ರೂಪಿಸಬಹುದು. ಯಾವಾಗಲೂ ನೀವು ತಿಳಿದಿರುವ ಸಂಗತಿಗಳೊಂದಿಗೆ ಮ್ಯಾಟ್ರಿಸಸ್ನಲ್ಲಿ ನಿಮಗೆ ಸಹಾಯ ಮಾಡುವ ಮೂಲಕ ಈ ವಿಷಯವನ್ನು ನೆನಪಿಸಿಕೊಳ್ಳಿ. ಆದ್ದರಿಂದ ನಾವು ಇದನ್ನು
ಹೊರಗಿನ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ. ಇದು ಪ್ರಾತಿನಿಧ್ಯವಾಗಿದೆ ನಿಮಗೆ ಬಯಸಿದರೆ. ಕಾಲಮ್ ವೆಕ್ಟರ್ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನೀವು ಕೆಟ್ ವೆಕ್ಟರ್ ಅನ್ನು ಪ್ರತಿನಿಧಿಸಬಹುದು. ನೀವು ಡ್ಯುಯಲ್ ವೆಕ್ಟರ್ಗಳನ್ನು ಪ್ರತಿನಿಧಿಸಬಹುದು, ಅದು ಏರೋ ಜೊತೆಗೆ ಬ್ರಾ ಆಗಿದೆ ಮತ್ತು ಇದನ್ನು ನಾವು ಸಾಂಪ್ರದಾಯಿಕವಾಗಿ ಅನುಸರಿಸಲಿದ್ದೇವೆ. ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗಾಗಿ ಮ್ಯಾಟ್ರಿಕ್ಸ್ನೊಂದಿಗೆ ನಾವು ಆಡಬಹುದು. ಇದನ್ನೇ ಐ ರೋ ಕಾಲಂಗಳನ್ನು ಗುಣಿಸಿದಾಗ ಹೊರಗಿನ ಪ್ರಾಡಕ್ಟ್ ಆಗಿದೆ ಮತ್ತು ಅದು ನಿಮಗೆ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ನೀಡುತ್ತದೆ. ವಾಸ್ತವವಾಗಿ ನಾವು ಈ ಹೊರಗಿನ ಪ್ರಾಡಕ್ಟ್ ಅನ್ನು ಡಿರಾಕ್ ಬ್ರಾಕೆಟ್ ಕೆಟ್ನಲ್ಲಿ ಆಪರೇಟರ್ ಎಂದು ಕರೆಯುತ್ತೇವೆ. ಆಂತರಿಕ ಪ್ರಾಡಕ್ಟ್ ನೋರ್ಮ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಈ ನೊಟೇಶನ್ದಲ್ಲಿ ಬರೆಯಲು ಪ್ರಯತ್ನಿಸಿದರೆ ನೀವು ನೋರ್ಮ್ ಅನ್ನು ಸೊನ್ನೆ ಅಥವಾ ಸೊನ್ನೆಗಿಂತ ದೊಡ್ಡದಿರಬೇಕೆಂದು ಬಯಸುತ್ತೀರಿ. ಯಾವಾಗ ಇದು ಶೂನ್ಯ ಆಗಿರುತ್ತದೆಯೋ ಆಗ ಫೈ ಯು ನಲ್ ವೆಕ್ಟರ್ ಆಗುತ್ತದೆ. ಸರಿ, ಇಲ್ಲದಿದ್ದರೆ ಇದು ಸಾಮಾನ್ಯವಾಗಿ ಪಾಸಿಟಿವ್ ಆಗಿರುತ್ತದೆ ಮತ್ತು ನೀವು ಪ್ರಾತಿನಿಧ್ಯಗಳಲ್ಲಿ ಎಕ್ಸ್ ರಿಂದ ಎಕ್ಸ್ ಎನ್ ರೋ ವೆಕ್ಟರ್ ಆಗಿ ಪುನಃ ಬರೆಯಲು ಪ್ರಯತ್ನಿಸಿದರೆ ಮತ್ತು ಎಕ್ಸ್ ಒಂದು ಎಕ್ಸ್ ಎನ್ಗೆ ಕಾಲಂ ವೆಕ್ಟರ್ ಅನ್ನು ಹೊಂದಿರುತ್ತದೆ. ನಂತರ ಈ ಕಂಡೀಷನ್ನಲ್ಲಿ ಎರಡು ವೆಕ್ಟರ್ಗಳ ಪ್ರಾಡಕ್ಟ್ ಸಿಗುತ್ತದೆ. ನೋರ್ಮ್ನ ಸ್ಕ್ವೇರ್ ಇದು ಪಾಸಿಟಿವ್ ಆಗಿರುವುದರಿಂದ ಈ ಪ್ರತಿ ಒಂದು ಸಹ ಸ್ಕ್ವೇರ್ ಆಗಿದೆ. ನಾನು ಸ್ಕ್ವೇರ್ ಅನ್ನು ತಾಂತ್ರಿಕವಾಗಿ ಸರಿಯಾಗಿ ಬರೆದಿಲ್ಲ. ಇದು ಸರಿಯಾಗಿದ್ದರೆ ಇದು ರಿಯಲ್ ವೆಕ್ಟರ್ ಸ್ಪೇಸ್, ಅದು ಕಾಂಪ್ಲೆಕ್ಸ್ ವೆಕ್ಟರ್ ಸ್ಪೇಸ್ ಆಗಿದ್ದರೆ ನಾನು ಕಾಂಪ್ಲೆಕ್ಸ್ ಕಾಂಜುಗೇಟ್ ಕಾಲಂ ವೆಕ್ಟರ್ನ ಕಾಂಜುಗೇಟ್ ಮತ್ತು ಟ್ರಾನ್ಸ್ಪೋಸ್ ಎಂದು ತೆಗೆದುಕೊಳ್ಳಬೇಕಾಗಿದೆ. ಕಾಂಪ್ಲೆಕ್ಸ್ ಕಾಂಜುಗೇಟ್, ಆದ್ದರಿಂದ ನೀವು ಎಕ್ಸ್ ಒನ್ ಸ್ಟಾರ್ ಅನ್ನು ಹಾಕಬೇಕು. ಎಕ್ಸ್ ಎನ್ ಸ್ಕ್ವೇರ್ಗೆ ಏನಾಗುತ್ತದೆ ಮತ್ತು ರಿಯಲ್ ವೆಕ್ಟರ್ ಸ್ಪೇಸ್ಗಾಗಿ ಈ ಕಂಡೀಷನ್ನಲ್ಲಿ ನಾನು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ದೊಂದಿಗೆ ಪ್ರಾರಂಭಿಸಿದರೆ ಎನ್ ತುಂಬಾ ದೊಡ್ಡದಾಗಿದ್ದರೂ ಸಹ ಎನ್ ಅನ್ನು ತೆಗೆದುಕೊಂಡರೆ ಎನ್ ಹೆಚ್ಚು ದೊಡ್ಡದಾಗುತ್ತದೆ. ನಾನು ಸೇರಿಸುವ ಸ್ಕ್ವೇರ್ಗಳು ಇನ್ಫಿನಿಟಿ ಆಗಬಹುದು. ಒಂದು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗಾಗಿ ಸಾರಾಂಶದ ಪ್ರಮಾಣವನ್ನಾಗಿ ಫೈನೈಟ್ ಆಗಿಸಲು ಎಂಬ ಕಂಡೀಷನ್ ನಿಮಗೆ ಬೇಕು. ಆದರೆ ಎನ್ ಬಹಳ ದೊಡ್ಡದಾಗಿದರೆ ಇದು ಫೈನೈಟ್ ಆಗುವುದಿಲ್ಲ. ಆದರೆ ನೀವು ಈ ಕಂಡೀಷನ್ ಅನ್ನು ಆಜ್ಞಾಪಿಸಬೇಕು. ವೆಕ್ಟರ್ ಸ್ಪೇಸ್ನಲ್ಲಿ ಸ್ಟೇಟ್ ಅನ್ನು ತೆಗೆದುಕೊಳ್ಳಿ, ಅಂತಹ ನೋರ್ಮ್ ಯಾವಾಗಲೂ ಫೈನೈಟ್ ಆಗುತ್ತದೆ. ವೇವ್ ಫಂಕ್ಷನ್ಗಳಲ್ಲಿ ಇದು ನಡೆದಿದೆಯೇ? ಆ ವೇವ್ ಫಂಕ್ಷನ್ಗಳು ಎಲ್ಲ ಸ್ಕ್ವೇರ್ ಒಳಮುಖದ ವೇವ್ ಫಂಕ್ಷನ್ಗಳು ಎಂದು ನಾನು ಹೇಳಿದೆ. ಐದನ್ನು ಒಂದು ವಾರ ಅಥವಾ ಎರಡು ವಾರಗಳ ಹಿಂದೆ ಹೇಳಿದೆ ನಾನು ಇದನ್ನು ಹೇಳಿದೆ. ಅಂತೆಯೇ ಒಂದು ಫೈನೈಟ್ ಎಂಡ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ನ ಮೇಲಿನ ಈ ಕಂಡೀಷನ್ ಅನ್ನು ತೃಪ್ತಿಪಡಿಸಿದರೆ ಮತ್ತು ಅಂತಹ ಸ್ಕ್ವೇರ್ ಸಂಕ್ಷಿಪ್ತ ಅನುಕ್ರಮದ ಸಂಗ್ರಹವನ್ನು ಪೂರೈಸಿದರೆ ಅನುಕ್ರಮವಾಗಿರಬೇಕು. ಇದು ಫೈ ಒಂದು ಫೈ ಎರಡು ಈ ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಸೇರಿದ ಸ್ಪೇಸ್ಗಳ ಒಂದು ಗುಂಪಾಗಿದ್ದು ಈ ರೀತಿಯ ಸ್ಕ್ವೇರ್ ಸಾರಾಂಶ ಅನುಕ್ರಮವನ್ನು ಹೊಂದಿದ್ದರೆ ನೀವು ಆ ವೆಕ್ಟರ್ ಸ್ಪೇಸ್ ಅನ್ನು ನೀವು ಆ ವೆಕ್ಟರ್ ಸ್ಪೇಸ್ ಎಂದು ಕರೆಯುತ್ತೀರಿ. ನೀವು ಆ ವೆಕ್ಟರ್ ಸ್ಪೇಸ್ ಅನ್ನು ಎಲ್ ಎರಡು ಎಂದು ಸೂಚಿಸುತ್ತೀರಿ. ಎಲ್ ಎರಡು ಎ ಆದ್ದರಿಂದ ಎರಡು ವೆಕ್ಟರ್ ಸ್ಪೇಸ್ ಆಗಿದ್ದು ಎಕ್ಸ್ ಎನ್ ಮೇಲೆ ಸಮೇಶನ್ ಪಾಲಿಸುವ ಸ್ಥಿತಿಗಳ ಗುಂಪನ್ನು ಇನ್ಫಿನಿಟಿಗಿಂತ ಕಡಿಮೆ ಎಂದು ವರ್ಗೀಕರಿಸಲಾಗಿದೆ. ಈ ಸ್ಥಿತಿಯು ಫೈಯಿಂದಾಗಿದೆ. ಸ್ಪೇಸ್ಗಳು ತಾಂತ್ರಿಕವಾಗಿ ಮೋಡ್ ಎಕ್ಸ್ ಎನ್ ಅನ್ನು ಹಾಕಬೇಕು.
ಏಕೆಂದರೆ ಅದು ರಿಯಲ್ ವೆಕ್ಟರ್ ಸ್ಪೇಸ್ ಅಥವಾ ಸಂಕೀರ್ಣ ಸ್ಪೇಸ್ ಎಂದು ನಾನು ನಿರ್ದಿಷ್ಟಪಡಿಸಲಾಗಿಲ್ಲ. ಆದ್ದರಿಂದ ಸ್ಕ್ವೇರ್ ಇಂಟಿಗ್ರಬಲ್, ಸ್ಕ್ವೇರ್ ಸಮ್ಮಬಲ್ ಸೀಕ್ವೆನ್ಸ್. ಆದ್ದರಿಂದ ಹೊಂದಿರುವ ಕಂಡೀಷನ್ಗೆ ನಾನು ಐ ಅನ್ನು ಹಾಕಬೇಕು, ಐಯು ಒಂದರಿಂದ ಎನ್ಗೆ ಇಡಬೇಕು. ಆದ್ದರಿಂದ ನಾವು ಇದನ್ನು ಹೀಗೆ ಕರೆಯುತ್ತೇವೆ, ಅದು ಸ್ಕ್ವೇರ್ ಸಮ್ಮಬಲ್ ಸೀಕ್ವೆನ್ಸ್ ಎನ್ನುತ್ತೇವೆ. ಅದು ಒಟ್ಟುಗೂಡಿಸುತ್ತದೆ ಮತ್ತು ಇದು ಫೈನೈಟ್ ಆಗಿದೆ. ಆದ್ದರಿಂದ ನೀವು ಇಂಟಿಗ್ರೇಷನ್ ಹಾದಿಯಲ್ಲಿ ಹೋದಾಗ ಆರಂಭದಲ್ಲಿ ಲ್ಯಾಟಿಸ್ ಸ್ಪೇಸ್ಗಳು ಇದ್ದರೆ ನೀವು ಡಿಸ್ಕ್ರೀಟ್ ಸಮೇಷನ್ಗಳನ್ನು ಮಾಡಲು ಪ್ರಾರಂಭಿಸುತ್ತೀರಿ ಎಂದು ನಿಧಾನವಾಗಿ ನೋಡಬಹುದು. ಒಂದು ವೇಳೆ ನಾನು ಎನ್ ಅನ್ನು ಬಹಳ ದೊಡ್ಡದಾಗಿಸಿದರೆ ಮತ್ತು ಅದನ್ನು ನಿರಂತರವಾಗಿಸಿದೆ ಎಂದು ಭಾವಿಸೋಣ, ನಂತರ ಅದು ಎ ಸ್ಕ್ವೇರ್ ಇಂಟಿಗ್ರಬಲ್ ಪರಿಸ್ಥಿತಿ ಆಗಬಹುದು. ಹಾಗಾಗಿ ನಾನು ಸೀಮಿತ ಎ ಫೈನೈಟ್ ವೆಕ್ಟರ್ ಸ್ಪೇಸ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ನೀವು ನೋಡಬಹುದು. ಆದರೆ ಕೆಲವು ಪಾಯಿಂಟ್ ನಾನು ಅದನ್ನು ನಿರಂತರತೆಯಾಗಿ ಮಾಡಲು ಪ್ರಾರಂಭಿಸುತ್ತೇನೆ ಮತ್ತು ಸ್ಕ್ವೇರ್ ಇಂಟಿಗ್ರಬಲ್ ಫಂಕ್ಷನ್ ಮತ್ತು ಸ್ಥಿತಿಗಳು ನೋಡುತ್ತೇನೆ. ಆದ್ದರಿಂದ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನಿಖರವಾಗಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಿಮಗೆ ಭಾವನೆಯನ್ನು ನೀಡುತ್ತದೆ. ಈ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಏನೂ ಅಲ್ಲ, ಇದು ಸಿಸ್ಟಮ್ ಅಲ್ಲಿ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆ. ನೀವು ಸ್ಟೇರ್ನ್ ಗೆರ್ಲಾಕ್ ಪ್ರಯೋಗವನ್ನು ಎಷ್ಟು ನೋಡಿದ್ದೀರಿ? ವಾಸ್ತವವಾಗಿ ಎರಡು ಬೀಮ್ಸ್ ಮತ್ತು ಆ ಎರಡು ಸ್ಥಿತಿಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಮತ್ತು ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಹೊಂದಬಹುದು. ಹಾಗಾಗಿ ನಾನು ಇಲ್ಲಿ ಏನು ಹೇಳುತ್ತಿದ್ದೇನೆಯೋ ಅದು ಆಗುವುದಿಲ್ಲ. ಆದ್ದರಿಂದ ನೀವು ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಭೌತಿಕ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅನ್ನು ಹೊಂದಿರುತ್ತೀರಿ. ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ನಾನು ಈಗ ಸರಳವಾಗಿ ಹೇಳುವುದಾದರೆ, ನಾನು ಈಗ ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಆದರೆ ನಾನು ಈಗ ನನ್ನನ್ನು ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಸೀಮಿತಗೊಳಿಸುತ್ತೇನೆ ಮತ್ತು ಒಂದೆರಡು ನೋಟೇಶನ್ ಸ್ಪಷ್ಟಪಡಿಸುತ್ತೇನೆ ಮತ್ತು ನಂತರ ಅದನ್ನು ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಹೇಗೆ ಮಾಡಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ಆದ್ದರಿಂದ ನೀವು ನೆನಪಿಡಿ, ಕೊನೆಯ ಉಪನ್ಯಾಸದಲ್ಲಿ ನಮಗೆ ಎರಡು ಆಧಾರಗಳಿವೆ. ಒಂದು ಆರ್ಥೋನಾರ್ಮಲ್ ಆಧಾರವಾಗಿತ್ತು ಮತ್ತು ಇನ್ನೊಂದು ನಾನ್ ಆರ್ಥೋನಾರ್ಮಲ್ ಆಧಾರವಾಗಿತ್ತು. ಆದ್ದರಿಂದ ನಾನು ಈ ಉದಾಹರಣೆಯೊಂದಿಗೆ ಮುಂದುವರಿಯುತ್ತೇನೆ. ಆದ್ದರಿಂದ ನಾವು ಫೈ ಒಂದು ಮತ್ತು ಫೈ ಎರಡು ಆರ್ಥೋನಾರ್ಮಲ್ ಆಧಾರ ಎಂದು ಕರೆಯುತ್ತೇವೆ. ಯಾವಾಗ ಅದು 5-1 ಜೊತೆ 5-1 ಆಂತರಿಕ ಪ್ರಾಡಕ್ಟ್ 1-5-2ಗೆ ಸಮನಾಗಿರುತ್ತದೆ, ಫೈ ಎರಡು ಜೊತೆಗೆ ಫೈ ಎರಡು 1ಕ್ಕೆ ಸಮನಾಗಿರುತ್ತದೆ ಮತ್ತು ಫೈ ಒಂದು ಜೊತೆಗೆ ಫೈ ಎರಡು 0, ಫೈ ಎರಡು ಜೊತೆಗೆ ಫೈ 1ಕ್ಕೆ ಸಮನಾಗಿರುತ್ತದೆ. ಅಲ್ಲದೆ ಇದನ್ನು ಫೈ ಐ ಫೈ ಜೆ ಎಂದು ನೀವು ಜಂಟಿಯಾಗಿ ಬರೆಯಬಹುದು. ಇದು ಡೆಲ್ಟಾ ಐ ಜೆಗೆ ಸಮಾನವಾಗಿರುತ್ತದೆ. ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗಾಗಿ ಐ ಮತ್ತು ಜೆ ಅನ್ನುವುದು 1-2 ಆಗಿರುತ್ತದೆ. ಐ ಮತ್ತು ಜೆ ಎರಡೋ ಒಂದನ್ನು ತೆಗೆದುಕೊಳ್ಳುತ್ತದೆ. ಇದು ಕಾಂಪ್ಯಾಕ್ಟ್ ಆಗಿದೆ. ಈಗ ನೀವು ಸಾಮಾನ್ಯೀಕರಣವನ್ನು ನೋಡುತ್ತೀರಿ. ನಾನು ಎನ್ ಡೈಮೆನ್ಷನ್ ಹೋದರೆ ಎನ್ ಆಧಾರದ ವೆಕ್ಟರ್ಗಳು ಇರುತ್ತವೆ, ಎರಡು ಆಧಾರದ ವೆಕ್ಟರ್ಗಳಲ್ಲ, ಮತ್ತು ಈ ಆರ್ಥೋನಾರ್ಮಾಲಿಟಿ ಕಂಡೀಷನ್ ಪೂರೈಸುತ್ತದೆ. ಆದ್ದರಿಂದ ಇದನ್ನು ಸಾಮಾನ್ಯೀಕರಿಸಲಾಗುತ್ತದೆ. ಇದು ಒಂದು ಆರ್ಥೋಗೋನಲ್. ಆದ್ದರಿಂದ ನಾವು ಮಾಡಲು ಬಯಸುವುದೇನೆಂದರೆ ನಾನ್ ಆರ್ಥೋಗೋನಲ್ ಆಧಾರವನ್ನು ಸಹ ಹೊಂದಿರಬಹುದು. ಅದನ್ನು ಫೈ 1 ಮತ್ತು ಫೈ 2 ಎಂದು ಕರೆಯುತ್ತೇವೆ. ಇದು ಏಕೆ ನಾನ್ ಆರ್ಥೋಗೋನಲ್? ನೀವು ಫೈ 1 ಫೈ 2 ಎಂದು ಹುಡುಕಲು ಪ್ರಯತ್ನಿಸಿದರೆ ಇದು 0 ಆಗುವುದಿಲ್ಲ ಮತ್ತು ಫೈ 2 ಫೈ 1 ಇದರ ಸ್ಟಾರ್ ತತ್ವವಾಗಿರುತ್ತದೆ. ಆದ್ದರಿಂದ ಇದು ನಾನ್ ಆರ್ಥೋಗೋನಲ್ ಬೇಸಿಸ್ ಎಂದು ಹೇಳುವುದರ ಅರ್ಥ ನೀವು ಯಾವುದೇ
ಆರ್ಬಿಟ್ರೇರಿ ಸ್ಟೇಟ್ ಅನ್ನು ಯಾವುದೇ ಆರ್ಬಿಟ್ರೇರಿ ಸ್ಟೇಟ್ ಅನ್ನು ಬರೆಯಲು ಬಯಸಿದರೆ ಬೇಸಿಸ್ನ ಅರ್ಥವೇನು? ನಾನು ಇದನ್ನು ಒಮ್ಮೆ ಬಳಸಿದ ನಂತರ ನಾನು ಇದನ್ನು ಆಧಾರವಾಗಿ ಬಳಸಬಹುದು. ಉದಾಹರಣೆಗೆ, ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ನಾನು ಫೈ ಐನಲ್ಲಿ ಕೆಲವು ಸಂಕೀರ್ಣ ಗುಣಾಂಕಗಳನ್ನು ಬಳಸಬಹುದು. ಆದ್ದರಿಂದ ಇದು ಮೂಲ ಸ್ಥಿತಿಯ ಮೇಲೆ ಸೂಪರ್ಪೊಸಿಷನ್ ಆಗಿದೆ ಎಂದು ಹೇಳಬಹುದು. ಇದು ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ನಲ್ಲಿ ನಿಮಗೆ ಯಾವುದೇ ಆರ್ಬಿಟ್ರೇರಿ ಸ್ಪೇಸ್ಯನ್ನು ನೀಡುತ್ತದೆ. ಆದ್ದರಿಂದಲೇ ಈ ಬೇಸಿಸ್ ಸೆಟ್ ಅನ್ನು ರೂಪಿಸುತ್ತದೆ. ಆದರೆ ಇದು ಆರ್ಥೋಗೋನಲ್ ಅಲ್ಲ, ಮತ್ತು ನಂತರ ನಾವು ಏನು ಮಾಡಲು ಬಯಸುತ್ತೇವೋ ಅದನ್ನು ನಾನ್ ಆರ್ಥೋಗೋನಲ್ ಬೇಸಿಸ್ಸಿಂದ ಆರ್ಥೋಗೋನಲ್ ಬೇಸಿಸ್ ಮೇಲೆ ಪಡೆಯಲು ಬಯಸುತ್ತೇವೆ. ಕೊನೆಯ ಉಪನ್ಯಾಸದಲ್ಲಿ ನಾವು ಇದನ್ನೇ ಮಾಡುತ್ತಿರುವುದು, ಮತ್ತು ನಿಮ್ಮಲ್ಲಿ ಕೆಲವರು ನನ್ನನ್ನು ಕೇಳುತ್ತಿದ್ದರು, ಅದು ಆರಂಭಿಕ ವೆಕ್ಟರ್ ಆಗಿರಬೇಕು ಎಂದು. ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಲ್ಲಿ ನಾನು ಆಯ್ಕೆ ಮಾಡಬಹುದಾದ ಈ ಎರಡು ವೆಕ್ಟರ್ಗಳು ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಆಗಿದೆ. ಆರಂಭಿಕ ವೆಕ್ಟರ್ ಯಾವುದೇ ಎನ್ ವೆಕ್ಟರ್ನದ್ದಾಗಿರಬೇಕು. ಈ ವೆಕ್ಟರ್ನಿಂದ ಗ್ರಾಮ್ ಸ್ಮಿತ್ ಒರ್ಥೋಗೋನೈಜೇಷನ್ ಮಾಡಲು ಯಾವುದೇ ಅವಶ್ಯಕತೆ ಇಲ್ಲ. ಅನುಕೂಲಕ್ಕಾಗಿ ನಾವು ಹೇಳುತ್ತೇವೆ ನಾರ್ಮೈಸೇಷನ್ ಜೊತೆಗೆ ಫೈ ಒನ್ಗೆ ಅನುಪಾತದಲ್ಲಿರಬೇಕು. ಇದನ್ನು ಸಾಮಾನ್ಯೀಕರಿಸಲಾಗಿದೆ ಎಂದು ಭಾವಿಸಿದರೆ ಫೈ ಒಂದು ತನಗೆ ಮೊದಲನೇ ವೆಕ್ಟರ್ ಆಗುತ್ತದೆ. ಮತ್ತು ನೀವು ಏನು ಮಾಡುತ್ತೀರಿ ಎಂದರೆ, ಪ್ರೊಜೆಕ್ಷನ್ ತೆಗೆದುಕೊಳ್ಳುವ ಮೂಲಕ ನೀವು ಎರಡನೇ ವೆಕ್ಟರ್ ಅನ್ನು ಕಂಡುಹಿಡಿಯುತ್ತೀರಿ. ಇದು ಕೊನೆಯ ಟೈಮ್ ಮಾಡಿದ್ದೇವೆ, ಆದ್ದರಿಂದ ಅದನ್ನು ಇಲ್ಲಿ ಪುನಃ ಮಾಡೋಣ. ನಾವು ಫೈ ಒನ್ ಅನ್ನು ಎಂದು ವ್ಯಾಖ್ಯಾನಿಸುತ್ತೇವೆ, ಆದರೆ ಇದು ನಾರ್ಮಲೈಸ್ ಆಗುವುದಿಲ್ಲ. ನೀವು ಅದನ್ನು ಸಾಮಾನ್ಯೀಕರಿಸಬೇಕು. ನಾವು ಗ್ರಾಮ್ ಸ್ಮಿತ್ ಒರ್ಥೋಗೋನೈಜೇಷನ್ ಮಾಡುತ್ತೇವೆ. ಎರಡು ಸ್ಥಿತಿಗಳಲ್ಲಿ ಒಂದನ್ನು ತೆಗೆದುಕೊಳ್ಳಿ. ಅದನ್ನು ನಾರ್ಮಲೈಸ್ ಮಾಡುವುದಕ್ಕೆ ಮೊದಲನೇ ಮೂಲ ವೆಕ್ಟರ್ ಎಂದು ಕರೆಯಲಾಗುತ್ತದೆ. ಫೈ 2 ಅನ್ನು ಹೇಗೆ ಕಂಡುಹಿಡಿಯುವುದು? ಫೈ 2 ಎರಡನೇ ನಾನ್ ಆರ್ಥೋಗೋನಲ್ ವೆಕ್ಟರ್, ಆದರೆ ಫೈ 1 ಉದ್ದಕ್ಕೂ ಕಾಂಪೋನೆಂಟ್ ಕಳೆಯುವುದು. ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ, ಸಾಮಾನ್ಯವಾಗಿ ನೀವು ಇದನ್ನು ಮಾಡುತ್ತೀರಿ. ಯಾವುದು ಫೈ 1 ಉದ್ದಕ್ಕೂ ನಿಮಗೆ ಕಾಂಪೋನೆಂಟ್ ನೀಡುತ್ತದೆಯೋ ಅದು ಫೈ 1 ನೊಂದಿಗೆ ಫೈ 2 ಸ್ಟೇಟ್ಸ್ನ ಆಂತರಿಕ ಪ್ರಾಡಕ್ಟ್ ನಿಮಗೆ ಫೈ 1 ಜೊತೆಗೆ ಕಾಂಪೋನೆಂಟ್ ನೀಡುತ್ತದೆ. ಆದರೆ ಇದು ಸ್ಕೇಲಾರ್ ಆಗಿದೆ. ನೀವು ವೆಕ್ಟರ್ ಸಮೀಕರಣವನ್ನು ಪಡೆಯುತ್ತೀರಿ, ಹಾಗಾಗಿ ಈ ಭಾಗವನ್ನು ಇಡಬಹುದು ಅಥವಾ ನಾನು ಇದನ್ನು ಇಡಬಹುದು. ಇದು ಒಂದು ಸಂಖ್ಯೆ ಮತ್ತು ಇದು ಒಂದು ಕಾಲಮ್ ವೆಕ್ಟರ್ ಆಗಿದೆ. ನೀವು ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅನ್ನು ನೀಡಿದರೆ, ಅಥವಾ ನಾವು ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಲ್ಲಿ ಇದ್ದರೆ ನಾನು ಫೈ 1 ಅನ್ನು ಎ ಬಿ ಎಂದು ಸೂಚಿಸಬಹುದು, ಮತ್ತು ನಂತರ ನೀವು ಸತ್ಯವನ್ನು ಕಂಡುಹಿಡಿಯಬಹುದು. ನಾವು ಅದಕ್ಕೆ ಬಿ ಕೆಲವು ನಿರ್ದಿಷ್ಟ ವ್ಯಾಲ್ಯೂ ನೀಡುತ್ತೇವೆ. ನಾವು 1 ಮತ್ತು 1 ಎಂದು ತೆಗೆದುಕೊಳ್ಳುತ್ತೇವೆ. ನಂತರ ಫೈ 1 ಏನಾಗುತ್ತದೆ? ನಾರ್ಮ್ ಕಾರಣದಿಂದಾಗಿ ಅಲ್ಲಿ ಎ ಬೈ ರೂಟ್ 2 ಇರುತ್ತದೆ. ನೋರ್ಮ್ ಇಂದಾಗಿ ಇದು ಪ್ರಾತಿನಿಧ್ಯವಾಗಿದೆ, ಮತ್ತು ನಾವು ಇದನ್ನು ಕಂಡುಹಿಡಿಯಲು ಬಳಸುತ್ತೇವೆ. ಆದ್ದರಿಂದ ನಾನು ಫೈ 2 ಕಂಡುಹಿಡಿಯಲು ಬಯಸಿದರೆ ನಾನು ಫೈ 2 ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಫೈ 2 ಈ ನೊಟೇಶನ್ ಅಲ್ಲಿ ನಾನು 1 0 ಎಂದು ಸೂಚಿಸಬಹುದು. ನಾನು ಅದನ್ನು ತೆಗೆದುಕೊಂಡರೆ ನೀವು ಇದನ್ನು ನೋಡಬಹುದು. ಇದರಲ್ಲಿ 1/√2 1 1 0 ಜೊತೆಗೆ ಮತ್ತು 1/√2 ನೀಡುತ್ತದೆ. ಆದ್ದರಿಂದ ಇದನ್ನು ಮಾಡಿ, ಮತ್ತು ನೀವು ಇದನ್ನು ಮಾಡಿದ ನಂತರ ಅಂಶ ಫಲಿತಾಂಶ ಏನೇ ಇರಲಿ, ಅದನ್ನು ಹೊಸ ಸ್ಟೇಟ್ ಎಂದು ಕರೆಯುತ್ತೇನೆ. ಮತ್ತು ನೀವು ಆ ನೋರ್ಮ್ನ ಆಂತರಿಕ ಪ್ರಾಡಕ್ಟ್ ಸ್ಥಿತಿಯನ್ನು ಸ್ವತಃ ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಹೇಳುತ್ತಿರುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಂತರ ಸ್ಕ್ವೇರ್ ರೂಟ್ ತೆಗೆದುಕೊಳ್ಳಿ, ಮತ್ತು ನೀವು ಫೈ 2 ಅನ್ನು ಪಡೆಯಬೇಕು. ನಾವು ಇಲ್ಲಿ ಏನು ನಿರೀಕ್ಷಿಸುತ್ತೇವೆ? ನಾವು 1/√2 ಅದನ್ನು ಪಡೆಯುತ್ತೇವೆ.
ಅದನ್ನೇ ನಾನು ನಿರೀಕ್ಷಿಸುತ್ತೇನೆ. ನೀವು ಈ ಬೀಜಗಣಿತವನ್ನು ದಯವಿಟ್ಟು ಮಾಡಬಹುದೇ ಮತ್ತು ಪರಿಶೀಲಿಸಿ. ಇದು 10 ಮೈನಸ್ 1/2 1 ಸೊನ್ನೆಯೊಂದಿಗೆ 1 ಮತ್ತು ನಂತರ 10 1 ಏನಾಗುತ್ತದೆ? ಅದು 1 ಮತ್ತು ಇದು 1/1. ಆದ್ದರಿಂದ ನಿಮಗೆ 1/2 ಮತ್ತು ಎ ಮೈನಸ್ 1/2 ಅಂಶ. ಆದರೆ ಅದು ಸಾಮಾನ್ಯವಲ್ಲ. ನೀವು ಹಾಗೆ ಮಾಡಿದರೆ ಅದು 1/4 1² ಜೊತೆಗೆ 1² ಆದರೆ 1/4. ಆದ್ದರಿಂದ ಇದು ನಿಮಗೆ ಯಾವ ನಾರ್ಮೈಸೇಷನ್ ನೀಡುತ್ತದೆ? ಕೆಲವು 1/4 + 1 + 1, ಇದು 2/4, ಇದು 1/2, ಅಂದರೆ ಎನ್ನ ಸ್ಕ್ವೇರ್ ರೂಟ್. ಸೂಚಿಸುತ್ತದೆ ಎನ್ನ ಸ್ಕ್ವೇರ್ ರೂಟ್ನಿಂದ 1√2. ಆದ್ದರಿಂದ ಈ ಸ್ಟೇಟ್ ಅನ್ನು √2 ಪ್ರಕಾರಗಳಿಂದ ಪಡೆಯುತ್ತೀರಿ. ಈ ರೀತಿಯ ಸರಳ ಉದಾಹರಣೆಯನ್ನು ಮಾಡಲು ತುಂಬಾ ಸರಳ ಪ್ರಯತ್ನ ಮತ್ತು ಅದರ ಬಗ್ಗೆ ಅನುಭವ ಪಡೆಯಲು ಪ್ರಯತ್ನಿಸಿ. ಆದರೆ ಈ ಪ್ರಕ್ರಿಯೆಯಲ್ಲಿ ನಾನು ಏನು ಹೇಳಲು ಬಯಸಿದ್ದು, ಇಲ್ಲಿ ನಾವು ಏನು ನೋಡುತ್ತೇವೆ? ಈ ಪೀಸ್ ನಾವು ಇಲ್ಲಿ ನೋಡುತ್ತೇವೆ ಎಂದು ಸ್ವಲ್ಪ ಸ್ಲೈಡ್ಗಳ ಹಿಂದೆ ಹೇಳಿದ ಆ ಪೀಸ್ ಹೊರಗಿನ ಪ್ರಾಡಕ್ಟ್ ಆಗಿದೆ. ಆದರೆ ಈ ಹೊರಗಿನ ಪ್ರಾಡಕ್ಟ್ ಆಪರೇಷನ್ ಏನು? ಅದು ಫೈ 1 ದಿಕ್ಕಿನ ಉದ್ದಕ್ಕೂ ಆರ್ಬಿಟ್ರೇರಿ ಸ್ಟೇಟ್ ಕಾಂಪೋನೆಂಟ್ ರೂಪಿಸುತ್ತದೆ. ಈ ಹೊರಗಿನ ಪ್ರಾಡಕ್ಟ್ 1 ಪ್ರೊಜೆಕ್ಷನ್ ಆಪರೇಟರ್ ಆಗಿದೆ. ಫೈ 1 ಪ್ರೊಜೆಕ್ಷನ್ ಆಪರೇಟರ್ ಆಗಿದ್ದು ಅದು ಕಾರ್ಯನಿರ್ವಹಿಸಿದರೆ ಅದು ಮ್ಯಾಟ್ರಿಕ್ಸ್ ಆಪರೇಟರ್ ಆಗುತ್ತದೆ. ಆದ್ದರಿಂದ ಇದನ್ನು ಹೀಗೆ ಕರೆಯುತ್ತೇನೆ ಮತ್ತು ಪಿ 1 ಈ ಆಪರೇಟರ್ಗಳನ್ನು 1 ಆಗಿ ಹಾಕಿ. ಇದು ನಾವು ಅನುಸರಿಸುವ ಸಮಾವೇಶವಾಗಿದೆ. ಇದನ್ನು ಮೊಮೆಂಟಮ್ ಗೊಂದಲಗೊಳಿಸಬೇಡಿ. ಇದು ಕೆಲವು ಪ್ರೊಜೆಕ್ಷನ್ ಆಪರೇಟರ್ ಪಿ 1. ನಾನು ಅದನ್ನು ಫೈ 2 ಮೇಲೆ ಮಾಡುತ್ತೇನೆ ಎಂದು ಭಾವಿಸೋಣ. ಈ 0 ಅಥವಾ ನಾನ್ಜೀರೋ 0 ಏನು? ಇದೇ ಪ್ರೊಜೆಕ್ಷನ್ ಆಪರೇಟರ್ನ ವ್ಯಾಖ್ಯಾನವಾಗಿದೆ. ನೀವು ಎನ್ ಮೂಲ ಸೆಟ್ ಹೊಂದಿದ್ದರೆ ನೀವು ಪ್ರಾಜೆಕ್ಟ್ಗಳನ್ನು ನಿರ್ದಿಷ್ಟ ಆಧಾರದ ಫೋ 1 ಮೇಲೆ ಪ್ರೊಜೆಕ್ಷನ್ ಆಪರೇಟರ್ನ್ನು ವ್ಯಾಖ್ಯಾನಿಸಿದರೆ ಇತರ ಆರ್ಥೋನಾರ್ಮಲ್ ಆಧಾರದ ಮೇಲೆ ಕಾರ್ಯನಿರ್ವಹಿಸಿದಾಗ ಅದು 0. ಆಗಿರುತ್ತದೆ. ಅದು ಪ್ರೊಜೆಕ್ಷನ್ನ ವ್ಯಾಖ್ಯಾನವು ಇದನ್ನು 2-ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ವ್ಯಾಖ್ಯಾನಿಸಬಹುದು. ಪ್ರೊಜೆಕ್ಷನ್ ಆಪರೇಟರ್ P2. ನೀವು ಪ್ರೊಜೆಕ್ಷನ್ ಆಪರೇಟರ್ P2 ಯಾವುದನ್ನು ವ್ಯಾಖ್ಯಾನಿಸಬಹುದು? P1 + P2 ಪ್ರೊಜೆಕ್ಷನ್ ಆಪರೇಟರ್ಗಳ ಮೊತ್ತವು ಐಡೆಂಟಿಟಿ ಆಪರೇಟರ್ನಂತೆಯೇ ಇರಬೇಕು. 2-ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಲ್ಲಿ ನಾನು ನಿರ್ದಿಷ್ಟಪಡಿಸುವ 2 ಪ್ರೊಜೆಕ್ಷನ್ ಆಪರೇಟರ್ಗಳನ್ನು ಕೂಡಿಸಿ ಐಡೆಂಟಿಟಿ ಎಂದು ಸಂಕ್ಷೇಪಿಸಬಹುದು. ಹಾಗಾಗಿ ನಾನು ಆರ್ಬಿಟ್ರರಿ ಸ್ಟೇಟ್ ಫೈ ಅನ್ನು ಬರೆದಾಗಲೆಲ್ಲ ನಾನು ಇದನ್ನು CI/ಫೈ ಎಂದು ಬರೆಯಬಹುದು. ಪ್ರೊಜೆಕ್ಷನ್ ಆಪರೇಟರ್ P1 φ + P2 φi, ಏಕೆಂದರೆ P1 P2 ಐಡೆಂಟಿಟಿ ಆಗಿದ್ದರಿಂದ ಆ ಸ್ಟೇಟ್ ಫೈ
ಅದೇ ರೀತಿಯಾಗಿರುತ್ತದೆ ಮತ್ತು ಈ ಸ್ಟೇಟ್ ಫೈಯನ್ನು ಸಂಕೀರ್ಣ ಗುಣಾಂಕಗಳೊಂದಿಗೆ ಮೂಲ ಸ್ಟೇಟ್ಗಳ ಸೂಪರ್ಪೊಸಿಷನ್ ಎಂದು ಬರೆಯಬಹುದು ಈಗ ಸಿ ಒಂದು ಯಾವುದು ಏನು ಎಂದು ಹೇಳಿ ಮತ್ತು ಸಿ ಎರಡು ಸಿ ಒಂದು ಯಾವುದು ಎಂಬುದರ ಬಗ್ಗೆ ಏನು ಹೇಳುತ್ತದೆ ಫೈ ಒಂದು ಹೊರಗಿನ ಪ್ರಾಡಕ್ಟ್ ಫೈ ಒಂದು ಸಿ ಒಂದು ಯಾವುದು ಸಿ ಒಂದು ಫೈ ಒಂದು ಜೊತೆಗೆ ಫೈ ಒಂದು ಸಿ ಎರಡು ಎದ್ದು ಸ್ಟೇಟ್ ಫೈ ಎರಡು ಈ ಹೊರಗಿನ ಪ್ರಾಡಕ್ಟ್ ಅಲ್ಲಿ ಇಲ್ಲಿಗೆ ಬರುತ್ತದೆ ಆದ್ದರಿಂದ ಸಿ ಎರಡು ಆದರೆ ನೀವು ಅರ್ಥ ಮಾಡಿಕೊಂಡರೆ ಅದರಿಂದ ಎರಡು ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಲ್ಲಿ ಈ ಪರಿಕಲ್ಪನೆಯನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಅದನ್ನು ಯಾವುದೇ ಸೀಮಿತ ಡೈಮೆನ್ಷನಲ್ ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗಳಿಗೆ ಮಾಡಿದರೆ ಈ ವಿಷಯವು ಒಂದೇ ಆಗಿರುತ್ತದೆ ಕೇವಲ ವಿಷಯವೆಂದರೆ ಪ್ರೊಜೆಕ್ಷನ್ ಆಪರೇಟರ್ ಸಂಖ್ಯೆ ಹೆಚ್ಚಾಗುತ್ತದೆ ನೀವು ಈ ಎರಡು ಹೊಂದಿರುವುದಿಲ್ಲ ಇದು ಆಧಾರ ಅಥವಾ ವೆಕ್ಟರ್ ಸ್ಪೇಸ್ ಡೈಮೆನ್ಷನ್ ಅಥವಾ ಯಾವುದೇ ಅನಿಯಂತ್ರಿತ ಸ್ಟೇಟ್ ಅನ್ನು ಈ ಲಿನಿಯರ್ ಕಾಂಬಿನೇಷನ್ ಆಗಿ ಅಥವಾ ಈ ವಿಷಯ ಎಂದು ಬರೆಯಬಹುದು ಇಲ್ಲಿಗೆ ನಿಲ್ಲಿಸುತ್ತೇನೆ